ಭಾಳ ಖುಷಿಯಾಗುತ್ತೆ. ಸೊ ಯೂಟ್ಯೂಬ್ ಸ್ಟಾರ್ ಆಗಿದ್ದು ಬೇರೆ ರೀತಿ, ಕೆಲವರು ಮಗು ಕೊಟ್ಟು ಯೂಟ್ಯೂಬ್ ಸ್ಟಾರ್ ಅದೇ. ಬಟ್ ನನಗೆ ಅವಾಗ ಸಂತೋಷ ಆಗಿಲ್ಲ, ಯಾವುದೋ ಒಂದು ವೀಡಿಯೋ ಬಿಟ್ಟೆ, ಕರ್ನಾಟಕ ಜನತೆಗೆ ನೋವು ಕೊಟ್ಟೆ, ಸಾರಿ. ಅವಾಗ ಎಲ್ಲ ನಾನು ನೀನು ಯೂಟ್ಯೂಬ್ ಸ್ಟಾರ್ ನೀವು ಮಾತಾಡಿದ್ರು ಸೂಪರ್ ಅದು ಇದು ಅಂದರು. ನನಗೇನು ಒಂದು ಕಡೆ ಒಂದು ಅರ್ಧ ಮಾತು ಇಷ್ಟ ಆಗಿತ್ತು, ಇನ್ನು ಅರ್ಧ ಮಾತು ಕರ್ನಾಟಕ ಜನತೆಗೆ ಏನೋ ನೋವು ಕೊಟ್ಟನಲ್ಲ ಅದು ನನಗೆ ಇಷ್ಟ ಆಗಿಲ್ಲ. ಬಟ್ ಅದಕ್ಕೆ ಸಾರಿನೂ ಕೇಳಿದ್ದೀನಿ, ಇವಾಗೂ ಕೇಳ್ತೀನಿ. ಅದಾದಮೇಲೆ ನನಗನ್ನಿಸ್ತು, ಎಸ್, ಯೂಟ್ಯೂಬ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಥ್ರೂ ಯೂಟ್ಯೂಬ್ ಆಲ್ಸೋ ಐ ಕ್ಯಾನ್ ಗಿವ್ ಮೆಸೇಜಸ್. ನಾನು ಮೆಸೇಜ್ ಕೊಡ್ಬೋದು, ಜನರು ಹತ್ರ ಆಗ್ಬೋದು, ನನಗೆ ಯೂಟ್ಯೂಬ್ ನಾಲೆಜ್ ಇರಲಿಲ್ಲ. ಸೊ ಆಮೇಲೆ ನನಗೆ ಸ್ಯಾಂಡಲ್ವುಡ್ ಸೆಂಟರ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ವಿನೋದ್ ಅಂತ ನನ್ನ ಆತ್ಮೀಯರು, ಆ ಟೋಲ್ ನಾನು ವೀಡಿಯೋ ಶೂಟ್ ಮಾಡ್ತೀನಿ, ಅದನ್ನು ನೀವು ಅಪ್ಲೋಡ್ ಮಾಡಿಕೊಡಿ ಅಂತ. ಫಸ್ಟ್ ನನಗೆ ಹೆಲ್ಪ್ ಆಗಿದ್ದು ಹುಚ್ಚ ವೆಂಕಟ್ ಮೂವಿನ ಯೂಟ್ಯೂಬಲ್ಲಿ ಬಿಟ್ಟೆ, ಸ್ಯಾಂಡಲ್ವುಡ್ ಸೆಂಟ್ರಲಲ್ಲಿ ಬಿಟ್ಟೆ. ಇಟ್ ಗೇವ್ ಮೀ ಮನಿ. ಆ ಟೈಮ್ ನನ್ನ ಹತ್ರ ದುಡ್ಡೇ ಇರಲಿಲ್ಲ. ಯು ಬಿಲೀವ್ ವಾಸ್ ನಾಟ್ ಐಡೆಂಟ್ ಆಗಿ ಒನ್ ರುಪಿ ಆಲ್ಸೋ. ಆ್ಯಂಡ್ ಐ ಆಮ್ ಸಚ್ ಅ ಪರ್ಸನ್. ನನ್ನ ಪರ್ಸ್ನಲ್ ಲೈಫ್ ನಾನು ಹೆಂಗಾಗಿತ್ತು ಅಂದರೆ ಐ ಕಾಂಟ್ ಆಸ್ಕ್ ಮೈ ಫಾದರ್ ಮನಿ. ನಮ್ಮ ಅಪ್ಪ ಹತ್ರ ದುಡ್ಡು ಕೇಳೋಕ್ಕಾಗಲ್ಲ. ಕೇಳಿದ್ರೆ ಕೋಟಿ ಕೊಟ್ಟೆ, ನಿನ್ನ ಹತ್ರ ಒಂದು ರೂಪಾಯಿ ಇಲ್ಲ ಅಂದರೆ ಏನೋ ಆಯಿತು ಕೋಟಿ ಅಂದಾಗ. ಅವ್ರಿಗೆ ಅವ್ರ ಬೆವರು ಸುಡಿಸಿರೋದು. ಈಸ್ ಅರ್ನ್ ದಟ್ ಮನಿ ವಿತ್ ಈ ಸ್ವೆಟ್. ಆ ಸ್ವೆಟ್ ದುಡ್ಡನ್ನು ನಾನು ಜಸ್ಟ್ ಅ ಇಯರ್ ನಾನು ಸ್ಪೆಂಡ್ ಮಾಡಿಬಿಟ್ಟೆ. ಸೋ ಮೆನಿ ಇಯರ್ಸ್ ಇಟ್ ಟುಕ್ ಅವ್ರು ಎಷ್ಟೋ ವರ್ಷ ತೊಗೊಂಡ್ರು ಆ ದುಡ್ಡನ್ನು ಅರ್ನ್ ಮಾಡೋಕ್ಕೆ. ಅದೊಂದು ನನಗೆ ಗಿಲ್ಟಿ ಫೀಲಿಂಗ್ ಇತ್ತು. ಅದಕ್ಕೆ ನಾನು ದುಡ್ಡು ಕೇಳ್ತಿರ್ಲಿಲ್ಲ. ನಾನು ಹುಚ್ಚ ವೆಂಕಟ್ ಪಿಕ್ಚರ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ. ನಾನು ಕೆಲವು ವೀಡಿಯೋಸ್ ಬಿಟ್ಟೆ ಮೆಸೇಜ್ ಓರಿಯೆಂಟೆಡ್, ಅಂದರೆ ಕೆಲವೊಂದು ಮೆಸೇಜ್ ನಾನು ಹೇಳ್ಬೋದು ಜನರಿಗೆ. ಸಿನಿಮಾ ಮೂಲಕ ನಾನು ಹೇಳಬೇಕು, ಸಿನಿಮಾ ಮೂಲಕ ಬದಲಾಯಿಸ್ಬೇಕು, ಥ್ರೂ ಮೂವಿ ಆರ್ ಟು ಚೇಂಜ್ ಪರ್ಸನ್ಸ್, ಥ್ರೂ ಮೂವಿ ಆರ್ ಟು ಗಿವ್ ಅಂತ ಅಂದ್ಕೊಂಡವನು. ಥ್ರೂ ಯೂಟ್ಯೂಬ್ ಆಲ್ಸೋ ಐ ಕ್ಯಾನ್ ಡೂ. ಎಸ್, ಎಲ್ಲರೂ ಕಂಪ್ಯೂಟರ್ ಯೂಸ್ ಮಾಡಲ್ಲ, ಬಟ್ ದರ್ ಇಟ್ ವಿಲ್ ರೀಚ್ ವರ್ಲ್ಡ್ ವೈಡ್ ಅಲ್ವಾ. ಸೊ ಐ ಸ್ಟಾರ್ಟ್ ಡೂಯಿಂಗ್ ಸಮ್ ವೀಡಿಯೋಸ್ ಆ್ಯಂಡ್ ಸ್ಯಾಂಡಲ್ವುಡ್ ಸೆಂಟ್ರಲ್ ಹೆಲ್ಪ್ ಮೀ ಫಾರ್ ಇಟ್. ಆಮೇಲೆ ಐ ಸ್ಟಾರ್ಟ್ ಥಿಂಗ್ ರೆವಿನ್ಯೂ ಆಲ್ಸೋ ಫ್ರಮ್ ಮೈ ಹುಚ್ಚ ವೆಂಕಟ್ ಮೂವಿ. ಅದು ನನ್ನ ಡೈಲಿ ಎಕ್ಸ್ಪೆನ್ಸಸ್ಗೆ ಆಗ್ತಿತ್ತು ಅಷ್ಟೇ. ಸೊ ಎಸ್, ಯೂಟ್ಯೂಬ್ ಸ್ಟಾರ್ ಆದೆ. ಯಾಕಂದರೆ ಬರೀ ಕಿರ್ಚಿ ನಾನು ಸ್ಟಾರ್ ಆಗಿಲ್ಲ, ಮೆಸೇಜ್ ಕೊಟ್ಟು ಸ್ಟಾರ್ ಆದೆ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಎಸ್, ಹುಚ್ಚ ವೆಂಕಟ್ ಸೇನೆ ಇಸ್ ವರ್ಲ್ಡ್ ವೈಡ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಒಂದು ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕಿ ಗೋ ಹೆಲ್ಪ್ ದಿಸ್ ಪರ್ಸನ್ ಅಂದರೆ ದೆಲ್ ಬಿ 20% ಬಿಯಾಂಡ್ ಟು ಹೆಲ್ಪ್ ದಟ್ ಪರ್ಸನ್. 20% ಇರ್ತಾರೆ ಹಿಂದೆ ಹೋಗಿ ಹೆಲ್ಪ್ ಮಾಡೋಕ್ಕೆ. ಅದು ನನ್ನ ಹೆಸರಲ್ಲಿ, ದಟ್ ಇನ್ ಮೈ ನೇಮ್, ಪುಟ್ಟಿಂಗ್ ದ ಸ್ಮಾಲ್ ಫೋಟೋ. ದಿಸ್ ವೇ ಹುಚ್ಚ ವೆಂಕಟ್ ಸೇನೆ ಇಸ್ ಗೋಯಿಂಗ್ ಆನ್ ವರ್ಲ್ಡ್ ವೈಡ್. ವೆನ್ ಐ ಟೆಲ್ ಡೂ ಟು ಆಫ್ರಿಕನ್ಸ್, ಈಗ ಆಫ್ರಿಕನ್ಸ್ಗೆ ಟು ಆಫ್ರಿಕಾ ಕಂಟ್ರಿಗೆ ಹೋಗಿ ವಾಟ್ ಯು ಕ್ಯಾನ್ ಹೆಲ್ಪ್ ದೆಮ್. ಅಲ್ಲೂ ಪಾವರ್ಟಿ ಇದೆ, ಇನ್ ಆಫ್ರಿಕಾ ಆಲ್ಸೋ ದೇರ್ ಇಸ್ ಪಾವರ್ಟಿ. ಅಲ್ಲೂ ಹೋಗಿ ಹೆಲ್ಪ್ ಮಾಡಿ. ದರ್ ಲಾಟ್ ಆಫ್ ಪೀಪಲ್ ಆರ್ ಇನ್ ಪಾವರ್ಟಿ ಅಂದಾಗ ಲಾಟ್ ಆಫ್ ಮನಿ ಈಸ್ ಗೋಯಿಂಗ್ ದೇರ್ ಆಲ್ಸೋ ಫ್ರಮ್ ಇಂಡಿಯಾ. ಇಂಡಿಯನ್ಸ್ ಆರ್ ಗೋಯಿಂಗ್ ಟು ಆಫ್ರಿಕಾ ಆ್ಯಂಡ್ ಹೆಲ್ಪಿಂಗ್ ಮೈ ಹುಚ್ಚ ವೆಂಕಟ್ ಸೇನೆ. ಗೈಸ್ ಆ್ಯಂಡ್ ಗರ್ಲ್ಸ್ ಆರ್ ಗಾನ್. ಈ ಥರ ಹುಚ್ಚ ವೆಂಕಟ್ ಸೇನೆ ಹೋಗ್ತಿರೋದು. ಐ ಗಾಟ್ ಅ ಸ್ಮಾಲ್ ಫ್ಯಾಮಿಲಿ, ಒಂದು ಫ್ಯಾಮಿಲಿ ಇದೆ, ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್ ಕೆಲವರು. ಆ್ಯಂಡ್ ಎಸ್, ಐ ರೆಸ್ಪೆಕ್ಟ್ ಇಸ್ರೋ ಪೀಪಲ್. ದೇ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್, ವಿಚ್ ಐ ಶುಡ್ ಸೇ. ಹೌ ದೇ ಪ್ಲೇ ಇಂಪಾರ್ಟೆಂಟ್ ರೋಲ್ ಐ ಡೋಂಟ್ ವಾಂಟ್ ಟು ಟೆಲ್. ಬಟ್ ದೋಸ್ ಪೀಪಲ್ಸ್ ಆಲ್ಸೋ ಹ್ಯಾಂಡ್ ಇಸ್ ದರ್ ಇನ್ ಹುಚ್ಚ ವೆಂಕಟ್ ಸೇನೆ. ಇವತ್ತು ಇಟ್ಸ್ ರನ್ನಿಂಗ್ ವರ್ಲ್ಡ್ ವೈಡ್, ಡೂಯಿಂಗ್ ಸೋಷಿಯಲ್ ಸರ್ವೀಸ್, ಇರೇಸಿಂಗ್ ಪಾವರ್ಟಿ. ಬಡತನ ಹೋಗ್ತಿದೆ, ರೈತರು ಸಂತೋಷವಾಗಿದ್ದಾರೆ, ಅವ್ರಿಗೆ ಚೆನ್ನಾಗಿ ದುಡ್ಡು ಹೋಗ್ತಿದೆ. ಅಂದರೆ ಬರೀ ನಾನು ಒಬ್ಬನಿಂದ ಅಲ್ಲ, ನನ್ನ ಮಾತಿದೆ, ಮೈ ವರ್ಡ್ಸ್ ಅದೇ. ದೇ ಲವ್ ಮೈ ವರ್ಡ್ಸ್, ದೇ ಟೇಕ್ ಮೈ ಆರ್ಡರ್ ಅಸ್ ರಿಕ್ವೆಸ್ಟ್ ಆ್ಯಂಡ್ ಲವ್ ಆ್ಯಂಡ್ ಎ ಡೂ. ನಾನು ಆರ್ಡರ್ನ ರಿಕ್ವೆಸ್ಟು ಮತ್ತು ಪ್ರೀತಿಯಾಗಿ ತೊಗೊಂಡು ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಸೊ ಲಾಟ್ ಆಫ್ ಪೀಪಲ್ ಆ್ಯಂಡ್ ಈವನ್ ಅಮೇರಿಕನ್ಸ್, ಇವತ್ತು ಅಮೇರಿಕಾ ಅವರು ದೇ ಲವ್ ಮೀ ಸೋ ಮಚ್, ಎಷ್ಟು ಪ್ರೀತಿಸ್ತಾರೆ. ಇಂಡಿಯಾಗೆ ಎಷ್ಟು ದುಡ್ಡು ಬಂದಿದೆ ಅಮೇರಿಕಾಯಿಂದ ಗೊತ್ತಾ. ಆ್ಯಂಡ್ ಐ ಆಲ್ಸೋ ರೆಸ್ಪೆಕ್ಟ್ ಒಬಾಮಾ ಸರ್, ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಸೊ ಹುಚ್ಚ ವೆಂಕಟ್ ಸೇನೆ ಇಸ್ ರನ್ನಿಂಗ್ ಲೈಕ್ ದಿಸ್. ಹುಚ್ಚ ವೆಂಕಟ್ ಸೇನೆ ಆ ಬ್ಯಾಂಕ್ ಅಕೌಂಟ್ ಎಷ್ಟು, ಹುಚ್ಚ ವೆಂಕಟ್ ಫಾದರ್ ಅಕೌಂಟ್ ಎಷ್ಟು, ಹೌ ಕ್ಯಾನ್ ಯು ಡೂ ಫಾರ್ ದ ಓಲ್ಡ್ ವರ್ಲ್ಡ್ ಅಂತಿರಲ್ಲ. ಎಸ್, ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕ್ತೀನಿ, ಟ್ವಿಟರಲ್ಲಿ ಮೆಸೇಜ್ ಹಾಕ್ತೀನಿ. ಆ್ಯಂಡ್ ಐ ಗಿವ್ ಮೆಸೇಜಸ್ ಟು ಮೈ ಗೈಸ್ ಆ್ಯಂಡ್ ಗರ್ಲ್ಸ್, ನೆಕ್ಸ್ಟ್ ವರ್ಕ್ ಇಸ್ ದಿಸ್ ಆ್ಯಂಡ್ ಹೂ ಹ್ಯಾವ್ ಟು ಡೂ ದಿಸ್ ವರ್ಕ್, ಹೂ ಹ್ಯಾವ್ ಟು ಸ್ಪಾನ್ಸರ್ ದಿ ಮನಿ. ದಲ್ ಸ್ಪಾನ್ಸರ್ ನೆವರ್ ಹ್ಯಾವ್ ಟೇಕನ್ ಮನಿ ಫಾರ್ ಮೈಸೆಲ್ಫ್, ಬಟ್ ಐ ಟೇಕನ್ ಮನಿ ಫಾರ್ ನನ್ನಂಥ ಬಡವ್ರಿಗೆ. ನಾನು ಅದನ್ನು ಕೊಟ್ಟಿದ್ದೀನಿ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ಹುಚ್ಚ ವೆಂಕಟ್ ಸೇನೆ ಇಸ್ ವರ್ಲ್ಡ್ ವೈಡ್. ಗೈಸ್ ಆ್ಯಂಡ್ ಗರ್ಲ್ಸ್ ಆರ್ ಬಿಕಮ್ ವೆರಿ ಮೆಚ್ಯೂರ್ಡ್, ಕಾಲೇಜ್ ಗೈಸ್ ಆ್ಯಂಡ್ ಗರ್ಲ್ಸು.
ಕಾಲೇಜ್ಗೆ ಹೋಗೋ ಹುಡುಗರು ಹುಡುಗಿರು 20 ವರ್ಷ, ಯಾಕಂದರೆ ಹುಚ್ಚ ವೆಂಕಟ್ 18 ವರ್ಷಕ್ಕೆ ಈ ಬಿಕಮ್ ವೆರಿ ಮೆಚ್ಯೂರ್ಡಿ ಮೈಂಡ್ ಮೆಂಟಲಿ ಆ್ಯಂಡ್ ಈ ಸ್ಟಾರ್ಟೆಡ್ ಲವಿಂಗ್ ದಿ ಸೊಸೈಟಿ, ಸೊಸೈಟಿನ ಅಷ್ಟು ಇಷ್ಟಪಡೋಕ್ಕೆ ಶುರು ಮಾಡ್ತಾವ. ಅದೇ ನಾನು ನಮ್ಮ ಹುಡುಗರಿಗೆ ಕಲಿಸ್ದೆ, ಇವತ್ತು ದೇ ಲವ್ ದ ಪೇರೆಂಟ್ಸ್, ಸೊಸೈಟಿ, ದ ಗರ್ಲ್ ಆರ್ ದ ವೈಫ್, ದೇ ರೆಸ್ಪೆಕ್ಟ್ ಎಲ್ಡರ್ಸ್, ದೇ ರೆಸ್ಪೆಕ್ಟ್ ಪೂರ್ ಪೀಪಲ್, ದೇ ಲವ್ ಪೂರ್ ಪೀಪಲ್, ದೇ ಫೈಟ್ ಅಗೇನ್ಸ್ಟ್ ಬ್ಯಾಡ್ ಪೀಪಲ್, ದೇ ಫೈಟ್ ಅಗೇನ್ಸ್ಟ್ ವಲ್ಗರ್ ಪೀಪಲ್ ಆ್ಯಂಡ್ ವಿ ಆರ್ ಡೂಯಿಂಗ್ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಿ. ಬಟ್ ನಾವು ಪಬ್ಲಿಸಿಟಿ ಜಾಸ್ತಿ ಕೇಳ್ತಿಲ್ಲ. ವಿ ಆರ್ ನಾಟ್ ಆಸ್ಕಿಂಗ್ ಪಬ್ಲಿಸಿಟಿ, ವಿ ಡೋಂಟ್ ವರ್ಕ್ ಫಾರ್ ಪಬ್ಲಿಸಿಟಿ ಸೈಕ್, ಫಾರ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮನಸ್ಸಿಗೆ ಸಂತೋಷಕ್ಕೆ ಮಾಡ್ತಾಯಿದ್ದೀನಿ. ಬಿಗ್ ಬಾಸ್ ಎಸ್ ಅನ್ನೋದು ಋಣ ತಿಂದಿದೆ ಅಣ್ಣ ಅಲ್ಲಿ, ಮತ್ತೆ ಅನ್ನೋದು ಋಣ ತೀರ್ಸೋಕೆ ಹೋದೆ, ತೀರಿಸ್ದೆ, ಮತ್ತು ತೀರ್ಸೋಕ್ಕೂ ಆಗಲ್ಲ. ಫೈನಲಾಗಿ ಹೋದೆ, ಐ ವೆಂಟ್ ಎಸ್ ಅ ಗೆಸ್ಟ್, ಐ ಡಿಡ್ ಒನ್ ಸಾಂಗ್, ಸಾಂಗ್ ಡ್ಯಾನ್ಸ್, ಪೀಪಲ್ ಲವ್ಡ್ ಓನ್ಲಿ ಒನ್, ಐ ಕೇಮ್ 1 ಮಿನಿಟ್, 2 ಮಿನಿಟ್ಸ್ ಅಷ್ಟೇ ಬಂದಿದ್ದು ಬಿಗ್ ಬಾಸ್ ಫಿನಾಲೆಯಲ್ಲಿ. ಬಟ್ ಇಟ್ಸ್ 1-2 crores ಆಫ್ ಪೀಪಲ್ಸ್ ಹಾರ್ಟ್. ಇನ್ನೂ ಒಂದು 2 crores, 2 ಕೋಟಿ ಕರ್ನಾಟಕ ಜನತೆ ಮನ್ಸು ಗೆದ್ದುಬಿಟ್ಟಿದ್ದೀನಿ. ನಾನು ಎಲ್ಲೇ ಹೋದರೂ ಗೆಲ್ಲಬೇಕು, ನನಗೆ ಪ್ರೀತಿ ಬೇಕು. ಐ ವಾಂಟ್ ಲವ್, ಐ ವಾಂಟ್ ಸಕ್ಸಸ್. ಐ ವಿಲ್ ನಾಟ್ ಗೋ ಇಫ್ ಐ ಕ್ಯಾನ್ ಗೇನ್ ಲವ್ ಆರ್ ಸಕ್ಸಸ್. ಆ್ಯಂಡ್ ಐ ಹವ್ ಗೇನ್ ಲವ್ ಆನ್ ಸಕ್ಸಸ್. ಇಟ್ ಹಸ್ ಹೆಲ್ಪ್ ಮಿ ಅ ಲಾಟ್. ಪೀಪಲ್ ವಾಸ್ ಅಫ್ರೇಡ್ ಆಫ್ ಮೀ ಬಿಫೋರ್. ದೇ ಶುಡ್ ಥಿಂಕ್ ಐ ಆಮ್ ಸಮಥಿಂಗ್ ಎಲ್ಸ್. ದ ವಾಂಟೆಡ್ ಟು ಸ್ಪೀಕ್ ಟು ಮೀ, ಮಾತಾಡಬೇಕು ಅಂತ ಆಸೆ ಪಡ್ತಿದ್ರು, ಬಟ್ ಹತ್ರ ಬರೋಕ್ಕಾಗ್ತಿರ್ಲಿಲ್ಲ. ಬಟ್ ಈಗ ಎಷ್ಟೋ ಜನ ಪಕ್ಕದಲ್ಲಿ ಬಂದು ಫೋಟೋ ಇಟ್ಕೊತಾರೆ, ಕಷ್ಟ ಹೇಳ್ಕೊತಾರೆ, ದೇ ಕ್ರೈ ಆಲ್ಸೋ, ಅಳ್ತಾರೆ ನನ್ನ ಮುಂದೆ, ದ ಲವ್ ಮೀ ಸೋ ಮಚ್ ಆಲ್ಸೋ. ಆ ಫಿಯರ್ ನನ್ನ ಮೇಲೆ ಏನಿತ್ತು ಫಾರ್ ಗುಡ್ ಪೀಪಲ್ ಇಟ್ ಈಸ್ ಗಾನ್, ಫಾರ್ ಬ್ಯಾಡ್ ಪೀಪಲ್ ಯಾವತ್ತೂ ಇರೇ ಇರುತ್ತೆ. ದಟ್ ಶುಡ್ ಬಿ ದೇರ್. ಎಸ್, ಮೊದಲು ಯೂಟ್ಯೂಬ್ ಸ್ಟಾರ್ ಆಗಿದೆ, ಫೇಸ್ಬುಕ್ ಸ್ಟಾರ್ ಆಗಿದೆ. ಫಿಲಮ್ ಈಸ್ ಮೈ ಬ್ರೀತ್, ನನ್ನ ಉಸಿರು. ಯಾವ ಫಿಲಮ್ಗೋಸ್ಕರ ಮನೆ ಬಿಟ್ಟು ನಾನು 10 ವರ್ಷ ಆಚೆ ಬಂದು, ಆದರೆ ಸಕ್ಸಸ್ ನಾನು ನೋಡಿಲ್ಲ. ನಾನು ಬೇಜಾರಾಯಿತು. ನಾನು ಒಳ್ಳೆಯ ಮೂವಿ ಮಾಡಿದ್ದೀನಿ, ಜನ ಎಲ್ಲರೂ ಇಷ್ಟಪಡೋಂಥ ಮೂವಿ ಮಾಡಿದ್ದೀನಿ. ಐ ಹವ್ ಡನ್ ಅ ಮೂವಿ ವಿಚ್ ಎವ್ರಿ ಒನ್ ವಿಲ್ ಲವ್. ದನ್ ವೈ ಪೀಪಲ್ ಡಿಂಟ್ ಸೀ ಮೈ ಮೂವಿ ಅಂದರೆ ಇಟ್ ವಾಸ್ ಮೈ ಮಿಸ್ಟೇಕ್, ನನ್ನ ಮಿಸ್ಟೇಕು. ನಾನು ರಾಂಗ್ ರಿಲೀಸ್ ಮಾಡಿದೆ, ಅರ್ಜೆಂಟಾಗಿ ರಿಲೀಸ್ ಮಾಡಿದೆ, ಕಮಿಟೆಡ್ ರಿಲೀಸ್ ಮಾಡಿದೆ, ಆಲ್ ದೋಸ್ ಥಿಂಗ್. ಬಟ್ ಐ ರೀ ರಿಲೀಸ್ ಹುಚ್ಚ ವೆಂಕಟ್ ಅಲ್ವಾ. ಸೊ ಫಿಲಿಮ್ ಸ್ಟಾರ್ ಅನ್ನೋದಕ್ಕಿಂತ ವೆನ್ ಫಿಲಿಮ್ ರಿಲೀಸಸ್ ಯು ವಿಲ್ ಲವ್ ಮೀ, ವೆನ್ ಅದರ್ ಪೀಪಲ್ ಫಿಲಿಮ್ ರಿಲೀಸಸ್ ಯು ಲವ್ ದಮ್. ಒಬ್ಬರು ಪಿಕ್ಚರ್ ಬೇರೆಯವ್ರು ರಿಲೀಸ್ ಆಗ್ತಾರೆ, ಅವ್ರನ್ನ ಪ್ರೀತಿಸ್ತೀರ. ಬಟ್ ನನ್ನ ಪ್ರೀತಿಸೋ ಜನ ಹಂಗಲ್ಲ. ನನ್ನ ಫಿಲಿಮ್ ಬರಲಿ ಬರದೇ ಹೋಗಲಿ, ನಾನು ಮಲಗಿದ್ರು ನನ್ನ ಪ್ರೀತಿಸ್ತಾರೆ, ನನ್ನನ್ನು ಎಬ್ಬರಿಸ್ತಾರೆ, ನನ್ನನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ, ನನ್ನ ಮಾತು ಕೇಳಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕಿಂತ ದೊಡ್ಡ ಸ್ಟಾರ್ ಇನ್ನೇನು ಹೇಳಿ. ಫಿಲಿಮ್, ಎಸ್, ಇಟ್ ಈಸ್ ಮೈ ಬ್ರೀತ್, ನಾನು ಆ ಉಸಿರು ಅದಿರುತ್ತೆ. ಬಟ್ ಅದಕ್ಕಿಂತ ದೊಡ್ಡದಂದರೆ ನಾನು ಸಿನಿಮಾ ಮಾಡಲಿ ಬಿಡಲಿ ನನ್ನ ಪ್ರೀತಿಸ್ತಾರಲ್ಲ, ಅದು ಮುಖ್ಯ. ಹುಚ್ಚ ವೆಂಕಟ್ ರೀ ರಿಲೀಸ್ ಮಾಡಿದೆ, ಭಾಳ ಸಂತೋಷ. ಅಂದರೆ ಇದೇ ಸ್ಯಾಂಡಲ್ವುಡ್ ಸೆಂಟ್ರಲ್ಲಿ ಫಸ್ಟು ರಿಲೀಸ್ ಮಾಡಿದೆ ಯೂಟ್ಯೂಬಲ್ಲಿ. ಇಟ್ ಮೇಡ್ ಮೀ, ಗೇಮ್ ಮೀ ಮನಿ. ಆ ಟೈಮಲ್ಲಿ ನನಗೆ 500 ರುಪೀಸ್ ಆಲ್ಸೋ ಇಸ್ ಲೈಕ್ 5 ಲ್ಯಾಕ್ಸ್. ನಾನು ಎಕ್ಸ್ಪೆನ್ಸಸ್ಗೆ ದುಡ್ಡೇ ಇರಲಿಲ್ಲ. ಐ ಡಿಂಟ್ ಆಸ್ಕ್ ಮೈ ಫಾದರ್ ಅಟ್ ಆಲ್. ಸೊ ದುಡ್ಡು ಕೊಟ್ಟು ಸಿಕ್ತು ನನಗೆ. ಅದಾದಮೇಲೆ ನಂದೇ ಹುಚ್ಚ ವೆಂಕಟ್ ಅಫಿಷಿಯಲ್ ಚಾನಲ್ ಇವಾಗ ಅದರಲ್ಲಿದೆ ಯೂಟ್ಯೂಬಲ್ಲಿ, ಅದರಲ್ಲಿ ರಿಲೀಸ್ ಮಾಡಿ. 1 ವರ್ಷ ಯೂಟ್ಯೂಬಲ್ಲಿ ಓಡ್ತಾಯಿತ್ತು, 1 ವರ್ಷ ಯೂಟ್ಯೂಬಲ್ಲಿ. ಆ್ಯಂಡ್ ಆಫ್ಟರ್ ದಟ್ ಆಲ್ಸೋ ರೀ ರಿಲೀಸ್ ಮಾಡಿದೆ. ನನಗೆ ಭಯ ಥಿಯೇಟ್ರ್ ಹತ್ರ ಹೋಗೋಕ್ಕೆ. ಐ ವಾಸ್ ಅಫ್ರೇಡ್ ಟು ಗೋ ಫ್ರಂಟ್ ಆಫ್ ಥಿಯೇಟರ್. ಇಫ್ ಸೇಮ್ ನೋ ಕ್ರೌಡ್ ಈಸ್ ದೇರ್, ಕ್ರೌಡ್ ಇಲ್ಲ ಅಂದರೆ. ETV ನ್ಯೂಸಲ್ಲಿ ಐ ವಾಸ್ ಸಿಟಿಂಗ್ ಇನ್ ಲೈವ್ ಮಾರ್ನಿಂಗ್ 9 o'clock. ಎವ್ರಿ ಒನ್ ಆರ್ ಕಾಲಿಂಗ್, ಸರ್ ವಿಲ್ ಸಿ ಮೂವಿ ಇನ್ ಮೂವಿ. ETV ಪೀಪಲ್ ಟೋಲ್ ಆಫ್ಟರ್ ದಿ ಇಯರ್ ಯು ಗೋಯಿಂಗ್ ಟು ಥಿಯೇಟರ್ ಮಾರ್ನಿಂಗ್ ಶೋ. ಸಂತೋಷ್ ಥಿಯೇಟ್ರು, ದೊಡ್ಡ ಥಿಯೇಟ್ರು, ಇಟ್ ಇಸ್ ಅ ಬಿಗ್ಗೆಸ್ಟ್ ಥಿಯೇಟರ್. ಅಲ್ಲಿ ಹೋಗ್ತೀರಾ? ನಾನಂದೆ ಇಲ್ಲ, ಹೋಗಲ್ಲ. ಐ ವಿಲ್ ಕಾಲ್ ಅಪ್ ಫ್ರಮ್ ಇಯರ್ ಆ್ಯಂಡ್ ಆಸ್ಕ್ ವೆದರ್ ಪೀಪಲ್ ಆರ್ ದೇರ್. ಅಟ್ಲೀಸ್ಟ್ 500,000 ಪೀಪಲ್ ಇದ್ದರೂ ಆದರೂ ಹೋಗ್ತೀನಿ. ಬಟ್ ಲೆಸ್ ದೆನ್ ದಟ್ ನಾನು ಹೋಗ್ಬಿಟ್ಟಲ್ಲ, ಅಳಕ್ಕಾಗಲ್ಲ. ಐ ಕಾನ್ ಗೋ ದೇರ್ ಅಂಡ್ ಕ್ರೈ ಅಂತ. ದ ಲೈವ್ ದೇ ವೆಂಟ್ ಟು ಥಿಯೇಟರ್. ಐ ಸಾ ದಿ ಕ್ರೌಡ್, ಐ ವಾಸ್ ಶಾಕ್ಡ್. ಮಾರ್ನಿಂಗ್ ಶೋ ಅಷ್ಟು ಕ್ರೌಡ್ ಬರಲ್ಲ. ರೀ ರಿಲೀಸ್ ಆ್ಯಂಡ್ 50 ಥಿಯೇಟರ್ಸ್ ರೀ ರಿಲೀಸ್ ಮಾಡಿರೋದು ನಾನು ಹುಚ್ಚ ವೆಂಕಟ್.
ಫಾರ್ ನ್ಯೂ ಪಿಕ್ಚರ್ಗೆ 50 theaters ಸಿಗಲ್ಲ, 50 theaters ಸಿಗಲ್ಲ ಹೊಸ ಪಿಕ್ಚರ್ಗೆ. ನಾನು ನೋಡಿದೆ, ಜನ ನೋಡಿ ಫುಲ್ ಖುಷಿಯಾಗ್ಬಿಟ್ಟೆ. ಐ ವಾಂಟೆಡ್ ಟು ಬಿ ವಿತ್ ಪೀಪಲ್. ಇಮಿಡಿಯೆಟ್ಲಿ ಲೈವ್ ಆಯಿತು. ಐ ಟೋಲ್ಡ್ ಐಲ್ ಕಮ್ ಅಗೇನ್, ಲಿವ್ ಮೀ ನೌ, ಐ ಹ್ಯಾವ್ ಟು ಗೋ ವಿತ್ ಪೀಪಲ್, ಐ ಟು ಸಿ ದ ಸಕ್ಸಸ್. ಐ ಹವ್ ಸೀನ್ ಓನ್ಲಿ ಟಿ ಎಸ್ ಒನ್ ಫಸ್ಟ್ ಟೈಮ್ ಮೂವಿ ಹುಚ್ಚಾ ವೆಂಕಟ್ ರಿಲೀಸ್ ಆಗಿ ದರ್ ವರ್ ನೋ ಪೀಪಲ್ ತರ್, ಮನುಷ್ಯರೇ ಇರಲಿಲ್ಲ, ಅದು ಜನನೇ ಇರಲಿಲ್ಲ. ಈ ಸರಿ ಜನ ಇದ್ದಾರೆ ಅಂತ ಹೋಗಿದೆ. ಐ ಸಾ ದಿ ಕ್ರೌಡ್ ಆ್ಯಂಡ್ ಐ ವಾಸ್ ಶಾಕ್ಡ್. ಯು ಆ್ಯಂಡ್ ಹೌಸ್ಫುಲ್ ಬೋರ್ಡ್ ಆ್ಯಂಡ್ ಅವರು ಪಿಕ್ಚರ್ ಒಳಗಡೆ ಹೋಗಿ ಕುತ್ಕೊಂಡವರು ಬ್ಯಾಲ್ಕನಿಗೆ ಹೋಗಿ ನಾನು ಕುತ್ಕೊಂಡು ನೋಡೋಣ ಅಂತ ಸೆಕೆಂಡ್ ಕ್ಲಾಸ್ಗೆ ಹೋದರೆ ಅಲ್ಲಿಂದ ಜನ ಓಡಿ ಬಂದ್ಬಿಟ್ರು. ಮ್ಯಾಲ್ ಓಡಿ ಬಂದೆ, ಬ್ಯಾಲ್ಕನಿಗೆ ಹೋದರೆ ಬ್ಯಾಲ್ಕನಿಯಿಂದ ಜನ ಐ ವಾಸ್ ಲಾಕ್ಡ್. ಯಾವ ಮಟ್ಟಕ್ಕೆ ನಾನು ಪ್ರೀತಿಸಿದ್ರು ಅಂದರೆ, ಐ ಸಾ ದಟ್ ಸಕ್ಸಸ್, ನೆವರ್ ಐ ಕ್ಯಾನ್ ಫರ್ಗೆಟ್. ಇಟ್ಸ್ ಅನ್ಫರ್ಗೆಟಬಲ್ ಮೂಮೆಂಟ್ ಇನ್ ಮೈ ಲೈಫ್. ಆ್ಯಂಡ್ ಹಾರ್ಡ್ ವರ್ಕ್ ಸ್ಪೇಸ್ ಇಟ್. ನೀವು ಯಾವತ್ತಾದರೂ ಕಷ್ಟಪಡಿ, ಒಂದಲ್ಲ ಒಂದಿನ ಕೊಡುತ್ತೆ. ಯಾವ ಮಟ್ಟಕ್ಕೆ ಕೊಡುತ್ತೆ ಅಂದರೆ, ನೀವು ಪಟ್ಟಿರೋ ಕಷ್ಟನ ಒಂದು ಸೆಕೆಂಡಲ್ಲಿ ಮರೆತು ಬಿಡ್ತೀರ. ಬಟ್ ನೀವು ನಿಮ್ಗೆ ಸಿಗೋ ಲವ್ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಕರ್ನಾಟಕ ಜನತೆ, ಐ ಲವ್ ಯು ಪೀಪಲ್. ನಾನು ನಿಮ್ಮನ್ನ ಪ್ರೀತಿಸ್ತೀನಿ ರೀ. ಸಿಂಗರ್ ಆಗಿದ್ದು ಒಂದು ಸಿ, ಮೊದಲಿಂದ ನಾನು ಸಿಂಗರ್. ಆ್ಯಕ್ಚುಲಿ ಅಂದರೆ ಐ ಯೂಸ್ ಟು ಸಿಂಗ್ ನೆಕ್ಸ್ಟ್ ಟು ಮೈ ಮದರ್. ಒನ್ ಶೀ ಯೂಸ್ ಟು ಸ್ಲೀಪ್, ಶೀ ಯೂಸ್ ಟು ಆಸ್ಕ್ ಮೀ, ನೀವು ಆಡಿ ಆಡಿ, ನೀನು ಆಡು ಆಡು ಅಂತ ಕೇಳ್ತಿದ್ರು. ನಾನಂತೇನು ಮೌ ಟೇಪ್ ರಿಕಾರ್ಡ್ ಐತೆ, ಟೇಪ್ ರಿಕಾರ್ಡ್ ಹಾಕಮ್ಮ, ನಾನು ಆಡ್ ಐ ಕಾಂಟ್ ಸಿಂಗ್. ಶೀ ಯೂಸ್ ಟು ಟೆಲ್, ಸಿ ವೆನ್ ಯು ಸಿಂಗ್ ವಿಚ್ ಆಲ್ ಸಾಂಗ್ ಐ ಲೈಕ್ ಐ ಟೆಲ್ ಯು ಸಿಂಗ್. ಟೇಪ್ ರಿಕಾರ್ಡ್ ಡಸಂಟ್ ಹ್ಯಾವ್ ಆಲ್ ದಿ ಸಾಂಗ್ಸ್ ವಿಚ್ ಐ ಲೈಕ್, ನೀನೇ ಆಡಬೇಕು. ಅದು ಸರಿ, ಓಕೆ, ನೀನು ಹೇಳಮ್ಮ ಐ ಟು ಸಿಂಗ್. ಸಡನ್ಲಿ ಐ ಸ್ಟಾಪ್. ಶೀ ಶು ಟೆಲ್ ಮೀ ಎ ಲೋಫರ್ ವೈ ಯು ಸ್ಟಾಪ್ ಸಿಂಗಿಂಗ್ ಮೌ, ಇಟ್ ಈಸ್ 1 o'clock ನೈಟ್, ನಾನು ಮಲ್ಗಕ್ಕೆ ಬಿಡ್ತೀರಾ ತಾವು, ಇನ್ನೊಂದು ಸಾಂಗ್ ಆಡಪ್ಪ, ಇನ್ನೊಂದು ಸಾಂಗ್. ಐ ಸ್ಟಾರ್ಟೆಡ್ ಸಿಂಗಿಂಗ್ ಫಾರ್ ಅದರ್. ಟುಡೇ ನಾನು ಲ್ಯಾಕ್ಸ್ ತೊಗೊತಾ ಇದ್ದೀನಿ ಫಾರ್ ಮೈ ಸಿಂಗಿಂಗ್ ಸಾಂಗ್. ನಾನು ಲಕ್ಷ ತೊಗೊತಾ ಇದ್ದೀನಿ ಆಡೋಕ್ಕೆ. ಬಟ್ ನಮ್ಮ ತಾಯಿ ಇಲ್ಲ ಆ ಲಕ್ಷನ ಅವ್ರು ಕೊಡೋಕ್ಕೆ. ಯಾಕಂದರೆ ಈ ಸಿಂಗಿಂಗ್ ದುಡ್ಡು ಯಾವತ್ತು ಅವ್ರಿಗೆ ಹೋಗಬೇಕು, ಅವ್ರಿಗೋಸ್ಕರ ಆಡೋಕ್ಕೆ ಶುರು ಮಾಡಿದ್ದು. ನಮ್ಮ ತಾಯಿ ಇಲ್ಲ ಲಕ್ಷ ಕೊಡೋಕ್ಕೆ. ಐ ಲಾಸ್ಟ್ ಮೈ ಮದರ್, ಶಿ ಇಸ್ ನಾಟ್ ದೇರ್. ವೆನ್ ಐ ಸಿಂಗ್ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಮದರ್ ಇಟ್ ಸೆಲ್ಫ್, ಬಿಕ್ ಶೀ ಮೇಡ್ ಮೀ ಆಸ್ ಅ ಸಿಂಗರ್. ಶೀ ಈಸ್ ಮೈ ಗುರು. ಶೀ ಸ್ಟಾಪ್ ಮೀ ಸಿಂಗಿಂಗ್ ಅನ್ನೋದಕ್ಕಿಂತ ಶೀ ಸ್ಟಾಪ್ ಮೀ ಟು ಅರ್ನ್ ಮನಿ. ಎಸ್, ಐ ಮಿಸ್ ಮೈ ಮದರ್. ನಮ್ಮ ಅಮ್ಮನ ಮಿಸ್ ಮಾಡ್ಕೊತೀನಿ. ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ತೀನಿ. ನೆವರ್ ಮೇಕ್ ಯುವರ್ ಮದರ್ ಟು ಕ್ರೈ, ಯುವರ್ ಫಾದರ್ ಟು ಕ್ರೈ, ಆರ್ ನೆವರ್ ಶೋ ಯುವರ್ ಟಿಯರ್ಸ್ ಟು ದೆಮ್ ಆ್ಯಂಡ್ ಮೇಕ್ ದೆಮ್ ಟು ಕ್ರೈ ಮೋರ್. ನೀವು ಯಾವತ್ತು ನಿಮ್ಮ ಅಪ್ಪ ಅಳಿಸ್ಬೇಡಿ, ನಿಮ್ಮ ಅಮ್ಮನ ಅಳಿಸ್ಬೇಡಿ, ಅಥವಾ ನಿಮ್ಮ ಕಣ್ಣೀರು ಅವ್ರಿಗೆ ತೋರಿಸಿ ನೀವು ಅಳಬೇಡಿ, ಅವ್ರನ್ನ ಅಳಿಸ್ಬೇಡಿ, ಕಣ್ಣೀರನ್ನ ಮುಚ್ಚಿಡಿ ತಂದೆ ತಾಯಿ ಹತ್ರ. ಎಸ್, ಲೇಟೆಸ್ಟ್ ನ್ಯೂಸ್ ಅಂದರೆ ಈಗ ಡಿಕ್ಟೇಟರ್ ಅಂತ ಎಸ್ ನಾರಾಯಣ್ ಅವ್ರು ಪಿಕ್ಚರ್ ಮಾಡ್ತಾ ಇದ್ದೀನಿ. ವಿಜಯ್ ಕುಮಾರ್ ಅವ್ರ ಪ್ರೊಡ್ಯೂಸರು, ಸಿಂಹಾದ್ರಿಯ ಸಿಂಹ ಪ್ರೊಡ್ಯೂಸರು, ವಿಷ್ಣುವರ್ಧನ್ ಅವ್ರನ್ನ ಹಾಕ್ಕೊಂಡು ಪಿಕ್ಚರ್ ಮಾಡಿದ ಪ್ರೊಡ್ಯೂಸರು, ವಿಷ್ಣುವರ್ಧನ್ ಅವ್ರನ್ನ ಡೈರೆಕ್ಟ್ ಮಾಡಿದ್ದು ಡೈರೆಕ್ಟರು ಎಸ್ ನಾರಾಯಣ್ ಅವ್ರದ್ದು ಡಿಕ್ಟೇಟರ್ ಅಂತ ಮಾಡ್ತಾ ಇದ್ದೀನಿ. ಐ ಡೂಯಿಂಗ್ ಅ ಮೂವಿ ಕಾಲ್ಡ್ ಎಸ್ ಡಿಕ್ಟೇಟರ್. ಸೊ ನಿಮ್ಗೆ ಭಾಳ ಇಷ್ಟ ಆಗುತ್ತೆ. ಇಟ್ ಹ್ಯಾಸ್ ಆಲ್ ಎಲಿಮೆಂಟ್ಸ್ ವಿಚ್ ಐ ಆಮ್. ನಾನೇನು, ಬಿಕಾಸ್ ಐ ಲವ್ ಸೊಸೈಟಿ ಮೋರ್. ಎಸ್, ನೌ ಐ ಲವ್ ಮೈ ಗರ್ಲ್ಸ್ ಹೂ ಲವ್ಸ್ ಮೀ ಸೋ ಮಚ್, ಹೂ ಆರ್ ದೇರ್ ಇನ್ ಮೈ ಲವ್ ವಿತೌಟ್ ಮ್ಯಾರಿಂಗ್. ನನ್ನ ಮದುವೆ ಆಗದೆ ಎಷ್ಟೋ ಜನ ಹೆಣ್ಮಕ್ಳನ್ನ, ಬೇರೆಯವ್ರನ್ನ ಮದುವೆ ಆಗದೆ ಎಷ್ಟೋ ಜನ ಹೆಣ್ಮಕ್ಳನ್ನ ನೆನಪಲ್ಲಿ ಬದುಕ್ತಾ ಇದ್ದಾರೆ. ಸೊ ಐ ಲವ್ ದೆಮ್ ವೆರಿ ಮಚ್. ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ದಿಸ್ ನಾಟ್ ಪ್ರೈಸಿಂಗ್ ಮೈ ಸೆಲ್ಫ್, ದಿಸ್ ಐ ಎಮ್ ಸೇಯಿಂಗ್ ದಟ್ ಹೌ ಮೆನಿ ಪೀಪಲ್ ಲವ್ಸ್ ಮೀ, ಹೌ ಮಚ್ ದೇ ಲವ್ ಮೀ ಅಂತ. ವರ್ಲ್ಡ್ ವೈಡ್ ದ ಗರ್ಲ್ಸ್ ವಿತೌಟ್ ಮ್ಯಾರಿಂಗ್ ದೇ ಆರ್ ದೇರ್ ಇನ್ ಮೈ ಲವ್ ಅಂಡ್ ದೇ ಸೇ ಅಂಟಿಲ್ ಡೆತ್. ನಾನು ಸಾಯೋವರೆಗೂ ನಾನು ಮದುವೆ ಆಗೋಲ್ಲ, ನಿಮ್ಮ ನೆನಪು ಸಾಕು. ಆ ಥರ ಲವ್ ನಾನು ಸಿಕ್ಕಿದೆ. ಆಮೇಲೆ ಇನ್ನೊಂದು ಪಿಕ್ಚರ್ ಮಾಡ್ತಾಯಿದ್ದೀನಿ, ಅದು ಈ March 3rd ಡಿಕ್ಟೇಟರ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಪೊರ್ಕಿ ಹುಚ್ಚಾ ವೆಂಕಟ್. ಈಗ ಆಲ್ರೆಡಿ ಪೊರ್ಕಿ ಹುಚ್ಚಾ ವೆಂಕಟ್ ಮೂರ್ತ ಆಗಿದೆ, ಸಾಂಗ್ ಶೂಟ್ ಮಾಡಿದ್ದೀನಿ. ಆ ಸಾಂಗ್ ಐ ಬಿ ಲಿವಿಂಗ್ ಇನ್ ದಿಸ್ ಹುಚ್ಚಾ ವೆಂಕಟ್ ಅಫಿಷಿಯಲ್ ಚಾನಲ್ ವಿತಿನ್ 10 days ಆಫ್ಟರ್ ದ ಸೆನ್ಸಾರ್ ಆದಮೇಲೆ. ಆ್ಯಂಡ್ ಯು ಸೀ, ನೀವು ಭಾಳ ಖುಷಿ ಪಡ್ತೀರಾ. ಆ್ಯಂಡ್ ಅದೊಂದು. ಸೊ ಫೇಸ್ಬುಕ್ಕು ಬಿಡೋಲ್ಲ, ಯೂಟ್ಯೂಬು ಬಿಡೋಲ್ಲ,
ಟ್ವಿಟ್ಟರು ಬಿಡೋಲ್ಲ, ಸಿನಿಮಾನು ಬಿಡೋಲ್ಲ, ಹುಚ್ಚಾ ವೆಂಕಟ ಸೇನೂ ಬಿಡೋಲ್ಲ. ಈ ನಂಬರ್ ಒನ್ ಪ್ಲೇಸ್ ನಾನು ತೊಗೊಂಡಿದ್ದೀನಿ, ನಾನು ಆ ಪ್ಲೇಸ್ನ ಯಾವತ್ತೂ ಕಮ್ಮಿ ಆಗಕ್ಕೆ ಬಿಡೋಲ್ಲ. ಬಿಕಾಸ್ ಐ ಹ್ಯಾವ್ ಒನ್ ಪೀಪಲ್ಸ್ ಆರ್ಟ್, ನಾಟ್ ಆರ್ಟಿಫಿಷಿಯಲಿ, ನ್ಯಾಚುರಲಿ. ನನ್ನ ಮೇಲೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ, ಆಗಕ್ಕೆ ಬಿಡೋಲ್ಲ. ಅವ್ರಿಗೋಸ್ಕರ ನಾನು ನಿಜವಾದ ಕಣ್ಣೀರು ಕೊಡ್ತೀನಿ. ಐ ವಿಲ್ ಗಿವ್ ದಮ್ ಟ್ರೂತ್ಫುಲ್ ಟಿಯರ್ಸ್, ನಾಟ್ ಐ ಲ್ಯಾಕ್ ಟು ಬಿ ಫ್ರೆಂಡ್ ಆಫ್ ದೆಮ್ ಫಾರ್ ದೆರ್ ಲವ್. ಐ ಡೋಂಟ್ ನೋ ಟು ಆ್ಯಕ್ಟ್, ಐ ನೋ ಟು ಲಿವ್ ಅವ್ ಐ ಆಮ್.